फ्रेंड्स वेलकम टू माय चैनल दानुस क्रिएशंस नानु निम्म दानेश्वरी शीलवंत नोल्वी नन वीडियो ना लाइक माड़ी शेयर माड़ी सब्सक्राइब माड़ी हागे कमेंट कूड़ा कोड़ी इवत्तिन रेसिपी गिण्णा हेगे माड़ोदंत साइडल इंग्रीडियंट्स मेंशन माड़िदीनि नोट माड्कोळ्ळि गिण्णा माड़क्के फस्ट गिण्णद हालु बेकु आकळ हालु तगोंडिदीनि कौ मिल्क इदु गिण्णद हालु हेगेंद्रे ಆಕಳ ಏನು ಡಿಲಿವರಿ ಆಗುತ್ತಲ್ಲ ಅವ ಡಿಲಿವರಿ ಆದಮೇಲೆ ಒಂದನೇ ದಿನದ್ದು ಎರಡನೇ ದಿನದ್ದು ಮೂರನೇ ದಿನದ್ದು ಹಾಲೇನು ಕರಿತೇವಲ್ಲ ಆ ಕರ್ದಿದ್ದ ಹಾಲಿಗೆ ಗಿಣ್ಣದ ಹಾಲು ಅಂತ ಹೇಳ್ತೀವಿ ಇದು ಗಟ್ಟಿ ಗಿಣ್ಣ ತುಂಬಾ ಸ್ಕ್ವೇರ್ ಸ್ಕ್ವೇರ್ ಆಗಿ ಬರುತ್ತೆ ಗಿಣ್ಣ ಅದೇ ಮೂರನೇ ದಿನದ್ದು ನಾಲ್ಕನೇ ದಿನದ್ದು ಏನು ಕರಿತೇವಲ್ಲ ಅದು ಒಡಕ್ ಒಡಕ್ ಗಿಣ್ಣ ಬರುತ್ತೆ ಇದು ನಾನು ಬಳಸ್ತಿದ್ದು ಒಂದನೇ ದಿನದ್ದು ಗಟ್ಟಿ ಹಾಲು ಗಿಣ್ಣ ಸೊ ಈಗ ಒಂದೂವರೆ ಲೀಟ್ರಷ್ಟು ಆಕಳ ಹಾಲು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಲೀಟ್ರಷ್ಟು ಪ್ಲೇನ್ ಹಾಲು ಅಂದರೆ ಪ್ಯಾಕೆಟ್ ಹಾಲು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ತುಂಬಾ ಸಿಂಪಲ್ ಗಿಣ್ಣ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಸೊ ಇದು ನಮ್ಮ ಮಮ್ಮಿ ಹೇಳ್ತಾರೆ ಗಿಣ್ಣದ ಹಾಲನ್ನ ಏನು ಹಸಿದೆ ಕುಡಿದ್ರೆ ಎದೆ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಎಲ್ಲರಿಗೂ ಒಂದು ಸ್ವಲ್ಪ ಕೊಟ್ಟಿದ್ರು ಮಮ್ಮಿ ಕುಡಿಯೋಕ್ಕೆ ಮನೆಯಲ್ಲಿ ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಸಕ್ಕರೆ ಹಾಕೋಬೇಕಾಗತ್ತೆ ಸಕ್ಕರೆ ತುಂಬಾ ಹಿಡಿಯುತ್ತೆ ನಾನು ಹೇಳ್ತೀನಿ ನೋಡಿ ಒಂದು ಬೌಲಷ್ಟು ಸಕ್ಕರೆ ಹಾಕೊಂಡೆ ಮತ್ತೆ ಎರಡು ಬೌಲಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಈಗ ಮೂರು ಬೌಲಷ್ಟು ಸಕ್ಕರೆ ಹಾಕೊಂಡೆ ಈಗ ಮೂರು ಬೌಲಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸೀನ್ ಟೇಸ್ಟ್ ನೋಡಿಬಿಟ್ಟು ಮತ್ತೆ ನೀವು ಸಕ್ಕರೆ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ಅದು ಸಕ್ಕರೆ ಸಕ್ಕರೆ ಕರಗಬೇಕು ಅಲ್ಲಿ ತನಕ ಕಲಸ್ಕೋಬೇಕು ತುಂಬಾ ಸಿಂಪಲ್ ಇದೆ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ನೋಡಿ ಎರಡು ಡಬ್ರಿ ಮಾಡ್ಕೊಂಡಿದ್ದೀನಿ ಒಂದು ಡಬ್ರಿ ಒಳಗೆ ತುಂಬ ತುಂಬುತ್ತೆ ಅಂತ ಹೇಳಿ ಇದರಲ್ಲಿರೋದು ಅರ್ಧನ ಅದು ಆ ಡಬ್ರಿಗೂ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತಿದ್ದೀನಿ ಈಗ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಸಕ್ಕರೆ ಕರಗಿದೆ ಈಗ ಇದು ಕುಕ್ಕರ್ನಲ್ಲಿಟ್ಟು ವಿಜಿಲ್ ಹೊಡೆಸ್ಬೇಕು ಹೇಗೆ ಅನ್ನ ಇಟ್ಟು ವಿಜಿಲ್ ಹೊಡೆಸ್ತಿರಲ್ಲ ಮೂರು ವಿಜಿಲ್ ಹೊಡೆಸ್ಬೇಕಾಗತ್ತೆ ಸಿಂಪಲ್ ಇದೆ ತಾನೆ ಗಿಣ್ಣದ ಹಾಲು ಸಿಕ್ಕರೆ ಸಾಕು ನೀವು ಈ ಥರ ಮಾಡ್ಕೊಂಡು ನೋಡಿ ರುಚಿಯಾಗಿರುತ್ತೆ ಈಗ ಕುಕ್ಕರ್ನಲ್ಲಿಟ್ಟು ಶಿಟಿ ಉಬ್ಬಿಸ್ತೀನಿ ಅಂದರೆ ವಿಜಿಲ್ ಉಬ್ಬಿಸ್ತೀನಿ ನೋಡಿ ವಿಜಿಲ್ ಆದಮೇಲೆ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಈಗ ನೋಡಿ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಎಷ್ಟು ಸ್ಕ್ವೇರಾಗಿ ಕಟ್ ಮಾಡಿದ್ದು ಹೇಗೆ ಬಂದಿದೆ ಅಂತ ಜೆಲ್ಲಿ ಥರನೇ ಅನ್ನಿಸ್ತಾ ಇದೆ ಸೊ ಇದು ಒಂದನೇ ದಿನದ್ದು ಎರಡನೇ ದಿನದ್ದು ಮೂರನೇ ದಿನದ್ದು ಏನು ಹಾಲು ಆಫ್ಟರ್ ಡಿಲಿವರಿ ಆದಮೇಲೆ ಕರಿತೀವಲ್ಲ ಆ ಹಾಲು ಈ ಥರ ಗಟ್ಟಿ ಗಿಣ್ಣ ಬರುತ್ತೆ ಮೂರನೇ ನಾಲ್ಕನೇ ದಿನದ ಮೇಲೆ ಇರುತ್ತಲ್ಲ ಅದು ಒಡಕ್ ಒಡಕ್ಕಾಗಿ ಬರುತ್ತೆ ಸೊ ಇದು ಗಿಣ್ಣದ ಹಾಲು ಗಿಣ್ಣ ರೆಡಿಯಾಗಿದೆ ತುಂಬ ರುಚಿಕರ ರುಚಿ ಇರುತ್ತೆ ನೀವು ಬೆಲ್ಲ ಹಾಕಿ ಕೂಡ ಮಾಡ್ಕೋಬೋದು ಸೊ ನೀವು ನಿಮ್ಮನೇಲಿ ಈ ಥರ ಹಾಲು ಸಿಕ್ಕಾಗ ಮಾಡಿ ನೋಡಿ ಇದು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ್ಯಂಡ್ ಸಿ ಯು